नमस्कार स्नेहितरे, ನಾನು ನಿಮ್ಮ ವಿನಯ ವಲ್ಯಾಪುರ. ಜನನಿ ಜನ್ಮಭೂಮಿಶ್ಚ ಸ್ವರ್ಗಾದಪಿ ಗರೇಸಿ, ಸ್ವರ್ಗಕ್ಕಿಂತಲೂ ಪವಿತ್ರವಾದ ಈ ನನ್ನ ಭಾರತ ಭೂಮಿಗೆ ವಂದಿಸುತ್ತ ಯುವಕರಲ್ಲಿನ ಉತ್ಸಾಹ ಬತ್ತದಿರಲಿ. ನನಗೆ ಅನಿಸಿರುವ ಹಾಗೆ ಈ ದೇಶದ ನದಿ ಹಳ್ಳ ಕೊಳ್ಳಗಳು ಸರೋವರಗಳು ಬತ್ತಿ ಹೋದರೆ ಮತ್ತೆ ಮರಳಿ ತುಂಬುವುದು. ಆದರೆ ಬತ್ತದಿರಲಿ ಬತ್ತದಿರಲಿ, ಯುವಕರ ಎದೆಯಲ್ಲಿರುವ ದೇಶ ಅಭಿಮಾನದ ಹುಚ್ಚು ಒಮ್ಮೆ ಪುಟಿದೆದ್ದರೆ ಎಂದೂ ನಂದಿಸಲಾಗದ ಕಾಡಗಿಚ್ಚು. ಭಾರತ ದೇಶದ ಭವ್ಯ ಭವಿಷ್ಯವು ಯಾವ ಖಜಾನೆಯಲ್ಲಿಯೂ ಇಲ್ಲ, ಅದು ಯುವಕರ ಕಣ್ಣಂಚಿನಲ್ಲಿ ಹಾಗೂ ಬಿಸಿ ರಕ್ತದಲ್ಲಿದೆ. ನನಗೆ ಒಂದು ವಿಪರ್ಯಾಸದ ಸಂಗತಿ ಏನೆಂದರೆ, ಹಲವಾರು ಜನ ಯುವಕರು ಸಾಧನೆಗೆ ಮೊದಲೇ ಉತ್ಸಾಹದಿಂದ ಹೆಜ್ಜೆ ಇಡುವ ಮೊದಲೇ ಅವರ ಹೃದಯದಲ್ಲಿ ಮೂಡುವ ಪ್ರಶ್ನೆ ಏನೆಂದರೆ, ಇದು ನನ್ನಿಂದ ಸಾಧ್ಯವೇ? ನಾನು ಪ್ರಯತ್ನ ಪಟ್ಟು ಸೋಲಾದರೆ, ಸಮಾಜ ಏನಾದರೂ ಮಾತನಾಡಿಕೊಂಡರೆ ನನ್ನ ಗೌರವ ಹೇಗೆ? ಸ್ನೇಹಿತರೆ, ಸ್ವಾಮಿ ವಿವೇಕಾನಂದರು ಒಂದು ಮಾತು ಹೇಳಿದ್ದಾರೆ, ಜಗತ್ತಿನ ಸಾಧಕರ ಪಟ್ಟಿಯನ್ನು ಒಮ್ಮೆ ಅವಲೋಕಿಸಿ ನೋಡಿದಾಗ ಹಲವಾರು ಜನ ಸಾಧಕರು ಇತಿಹಾಸದಲ್ಲಿ ಸೋತವರೇ ಉಳಿದವರುಂಟು. ನಿಮ್ಮ ಸಾಧನೆಯನ್ನು ನಿಂದಿಸಿದವರು ಮುಂದೆ ವಂದಿಸುವಂತಾಗಬೇಕು, ತಿರಸ್ಕರಿಸಿದವರು ಪುರಸ್ಕರಿಸುವಂತಾಗಬೇಕು. ಸಮಯವನ್ನೆಲ್ಲ ಸಾಧನೆಗೆ ಮೀಸಲಿಡಿ, ನಾಳೆ ಜನ ನಿಮ್ಮನ್ನು ಭೇಟಿಯಾಗಲು ಸಮಯ ಕೇಳುತ್ತಾರೆ. ಸ್ವಾಮಿ ವಿವೇಕಾನಂದರ ಮಾತಿನಂತೆ, ಸ್ಟ್ರೆಂತ್ ಇಸ್ ಲೈಫ್, ವೀಕ್ನೆಸ್ ಇಸ್ ಡೆತ್. ಶಕ್ತಿಯೇ ಜೀವನ, ದೌರ್ಬಲ್ಯವೇ ಮರಣ. ನನ್ನ ಕೈಯಲ್ಲಿ ಏನೂ ಆಗಲ್ಲ ಅಂತ ಹೇಳಬೇಡಿ. 100 ಕಿಲೋಮೀಟರ್ ಪಯಣ ಶುರು ಆಗುವುದೇ ಮೊದಲನೇ ಹೆಜ್ಜೆಯಿಂದ. ನನ್ನ ಕನಸುಗಳು, ನನ್ನ ಯುವಕರ ಕಣ್ಣಂಚಲಿನ ಕನಸುಗಳು ಈಡೇರಬೇಕು. ಅವರ ಸಾಧನೆಯ ಸಂಭ್ರಮವನ್ನು ಈ ಕಣ್ಣುಗಳು ನೋಡಬೇಕು. ಎಲ್ಲರ ಬದುಕಿನಲ್ಲಿ ಒಳ್ಳೆಯ ಯಶಸ್ಸು ಸಿಗಲಿ ಎಂದು ಹೇಳಿದ್ದಾರೆ. ಧನ್ಯವಾದಗಳು.